ಕಲ್ಲಡ್ಕ ತುಳುನಾಡಿನ ಐತಿಹಾಸಿಕ ಊರುಗಳ ಸಾಲಿನಲ್ಲಿ ಎತ್ತರದ ಸ್ಥಾನ ಪಡೆದುಕೊಂಡ ಅಪೂರ್ವ ನಗರ. ಕೆಲವು ವ್ಯಕ್ತಿ ಕೆಲವು ಸಂಸ್ಥೆಗಳಿಂದ ಕಲ್ಲಡ್ಕ ತನ್ನದೇ ಆದ ಹೊಸ ಮೈಲುಗಲ್ಲುಗಳನ್ನು ನೆಟ್ಟಿದೆ. ಜಿಲ್ಲೆಯ ಹೃದಯ ಭಾಗ ಮಂಗಳೂರಿಗಿಂತ 32 ಕಿಲೋಮೀಟರ್ ದೂರದಲ್ಲಿರುವ ಕಲ್ಲಡ್ಕ ಬಂಟ್ವಾಳ ತಾಲೂಕಿನ ಒಂದು ಭಾಗ. ಬಹುಶಃ ಇಷ್ಟೆಲ್ಲ ಪೀಠಿಕೆಯ ಅವಶ್ಯಕತೆ ಏಕೆ ಎನ್ನುವಂಥ ಪ್ರಶ್ನೆ ಮೂಡಬಹುದು. ಆದರೆ ಅದಕ್ಕೆ ಮುಖ್ಯ ಕಾರಣ ಒಂದು ದಶ ಸಂಭ್ರಮದ ಸಂಸ್ಥೆ ಹುಟ್ಟು ಪಡೆದುಕೊಂಡಿರುವುದು ಇದೇ ಕಲ್ಲಡ್ಕದಲ್ಲಿ ಎನ್ನುವುದು ಸತ್ಯ. ಇಂತಹ ಇತಿಹಾಸ ನಗರಿ ಕಲ್ಲಡ್ಕದ ಒಂದು ಮಧ್ಯಮ ಕುಟುಂಬದ ಯುವಕನಿಗೆ ರಂಗಭೂಮಿ ಎಂದರೆ ಅದೇನೋ ತುಡಿತ. ಸುಖ ಸಂಸಾರ, ಸ್ವಂತ ಉದ್ಯೋಗ, ಸ್ವತಂತ್ರ ಮನೆ ಇವೆಲ್ಲ ಇದ್ದರೂ ಬಿಟ್ಟರೂ ಬಿಡಲಾಗದ ಮೋಹ ರಂಗಭೂಮಿಯ ಮೇಲೆ. ಮಧು, ಆ ಹೆಸರಿನ ಗುಣವೇ ಹಾಗೆ, ಅದೊಂದು ರೀತಿ ಸಿಹಿ. ಅವರಿಗೆ ಸಿಕ್ಕಿದ ಸತಿಯೂ ಮಗು ಮನಸ್ಸಿನವರು, ಅದಕ್ಕೆ ಅವರನ್ನ ಬೇಬಿ ಎನ್ನುವರು. ಮುಂದೆ ನಡೆಯಲಿರುವುದು ಇದೇ ಮಧು ಮತ್ತು ಬೇಬಿ ಇವರು ನಡೆಸಿದ ಕಲಾರಂಗದ ಯಶೋಗಾಥೆ. ಅದು 2009 ಇಸವಿ. ಪರಮಪೂಜ್ಯ ಧರ್ಮಸ್ಥಳ ಕಾವಂದರ ಮುತುವರ್ಜಿಯಲ್ಲಿ ಉಜಿರೆಯಲ್ಲಿ ವಿಶ್ವದ ತುಳುವರೆ ಹೆಮ್ಮೆ ಪಡುವಂತಹ ಮಹಾಸಮ್ಮೇಳನವೊಂದು ನಡೆಯಿತು. ಅದು ವಿಶ್ವ ತುಳು ಸಮ್ಮೇಳನ. ಇದರಿಂದ ಪ್ರೇರಣೆ ಪಡೆದ ಮಧು ಬಂಗೇರ ಕಲ್ಲಡ್ಕ ತಾನು ತುಳು ಭಾಷೆ ಸಂಸ್ಕೃತಿಗೆ ಏನಾದರೂ ಕೆಲಸ ಮಾಡಬೇಕು ಎನ್ನುವ ಆಶಯದಲ್ಲಿ ಕಲ್ಲಡ್ಕದ ಕುದ್ರೆಬೆಟ್ಟುವಿನಲ್ಲಿ ಪುಟ್ಟ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಬೇಕು ಎನ್ನುವ ಆಲೋಚನೆ ಅವರದ್ದಾಗಿರಲಿಲ್ಲ. ಬದಲಾಗಿ ತುಳು ಭಾಷೆಯನ್ನು ಬೆಳೆಸುವ ಕೆಲಸ ನಿರಂತರವಾಗಿ ನಡೆಯಬೇಕು ಎನ್ನುವ ಸಂಕಲ್ಪ ಅವರದ್ದಾಗಿತ್ತು. ಅಂದು ಅವರು ಹುಟ್ಟು ಹಾಕಿದ ಸಂಸ್ಥೆಯೇ ತುಳುವೆರೆ ತುಡರು ಕಲಾ ತಂಡ. ಕುದ್ರೆಬೆಟ್ಟು ಎಂಬ ತೀರ ಗ್ರಾಮೀಣ ಭಾಗದಲ್ಲಿದ್ದ ಪ್ರತಿಭಾನ್ವಿತ ಬಾಲ ಮತ್ತು ಯುವ ಮನಸ್ಸುಗಳಲ್ಲಿ ತುಳು ಲಿಪಿಯ ಜ್ಞಾನವನ್ನು ನೀಡುವ ಮೊದಲ ಕೆಲಸ ತುಳುವೆರೆ ತುಡರು ಕಲಾ ತಂಡದಿಂದ ನಡೆಯಿತು. ಪ್ರತಿ ಭಾನುವಾರ ತುಳು ಲಿಪಿ ಕಲಿಕಾ ತರಗತಿ ಆರಂಭಗೊಂಡಿತು. ಈ ತರಗತಿಗೆ ಬರುತ್ತಿರುವ ಮಕ್ಕಳ ಸಂಖ್ಯೆ ಹೆಚ್ಚುಗೊಂಡು ಮಕ್ಕಳಲ್ಲಿನ ಆಸಕ್ತಿಯನ್ನು ಗುರುತಿಸಿದ ಮಧುಬಂಗೇರ ಬಳಿಕ ತುಳು ಜನಪದ ಕುಣಿತ, ಜನಪದೀಯ ಕಲೆಗಳನ್ನು ಕಲಿಸುವಂಥ ಕೆಲಸಕ್ಕೆ ಮುಂದಾದರು. ವರ್ಷ ಉರುಳುವ ಮುನ್ನವೇ ಕಲಾ ತಂಡ ಒಂದು ಕಲಾಶಾಲೆಯಾಗಿ ಪರಿವರ್ತನೆಗೊಂಡಿತು. ಕಂಗೀಲು, ಚೆಣ್ಣು, ಆಟಿಕಲಿಂಜ, ಕೋಟಿ ಚೆನ್ನಯ್ಯ ದರ್ಶನ, ಹೀಗೆ ಒಂದೊಂದೇ ಕಲಾ ಪ್ರಕಾರ ತುಳುವೆರೆ ತುಡರಿ ಕಲಾ ತಂಡದಲ್ಲಿ ಅನಾವರಣಗೊಳ್ಳುತ್ತಾ ಬಂದವು. ಇಲ್ಲಿನ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿದ ಸ್ಥಳೀಯ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮಗಳಲ್ಲಿ ತುಳುವೆರೆ ತುಡರಿ ಕಲಾ ತಂಡದ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವ ಅವಕಾಶವನ್ನು ನೀಡುತ್ತಾ ಬಂದರು. ಈ ಸಾಲಿನ ಮೊದಲಿಗರು ಮಣಿಕಂಠ ಭಜನಾ ಮಂದಿರ ಕಲ್ಲಡ್ಕ. ಈ ಕಲಿಕೆಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ಶ್ರೀ ಚೆನ್ನಪ್ಪ ಪೂಜಾರಿ ಇಂದಿಗೂ ಅದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಈ ಕಲಾಶಾಲೆ ತನ್ನ ಪ್ರೌಢಿಮೆಯನ್ನು ತೋರುವ ಹೊತ್ತಿನಲ್ಲೇ ತನ್ನ ತುತ್ತಿನ ಜೋಳಿಗೆಯ ಹೆಗಲೇರಿಸಿ ತನ್ನ ಊರು ಕಲ್ಲಡ್ಕವನ್ನು ಬಿಡುವ ಅನಿವಾರ್ಯತೆ ಮಧುಬಂಗೇರ ಪಾಲಿಗೆ. ಕುಟುಂಬದ ಜೊತೆಗೆ ಬಂದು ಸೇರಿದ್ದು ಸುರತ್ಕಲ್ ಎಂಬ ನಗರಿಯನ್ನು. ಬಿಟ್ಟರು ಬಿಡದ ಕಲೆಯ ಮೋಹವನ್ನು ಮರೆಯಲಾಗದೆ ತಾನು ಕಟ್ಟಿದ ಸಂಸ್ಥೆಯನ್ನು ಚೆನ್ನಪ್ಪನ ಹೆಗಲಿಗೆ ಹಾಕಿದ ಮಧುವನ್ನು ಸುರತ್ಕಲ್ನಲ್ಲಿ ಒಂದು ನೆಲೆ ಕಂಡುಕೊಂಡರು. ತನ್ನ ಸ್ವಂತ ಉದ್ಯಮಕ್ಕೆ ಮುಂದಾಗಿ ಅಲ್ಪಾವಧಿಯಲ್ಲಿ ಅದರಲ್ಲಿ ಯಶಸ್ಸನ್ನೂ ಕಂಡರು. ಅಷ್ಟರಲ್ಲಿ ಮತ್ತೆ ಕಲೆಯ ಮೋಹ ಚಿಗುರೊಡೆಯಿತು. ಜನ ನಾಟಕವನ್ನು ಮೆಚ್ಚಿಕೊಳ್ಳುತ್ತಿದ್ದ ಕಾಲವದು. ಅಂಗಡಿಯ ಕ್ಯಾಶ್ ಕೌಂಟರ್ ಮೇಲೆ ಕುಳಿತೇ ಮನಸ್ಸು ಎಡ್ಡೆ ಉಪ್ಪಡೆ ಎನ್ನುವ ನಾಟಕವನ್ನು ಬರೆದರು. ಅವರ ಮನಸ್ಸು ಒಳ್ಳೆಯದಿತ್ತು. ಪರಿಣಾಮ ಆ ನಾಟಕವನ್ನು ಹಾಡಿ ತೋರಿಸಲೇಬೇಕು ಎನ್ನುವ ಹಠಕ್ಕೆ ಬಿದ್ದು ಸುರತ್ಕಲ್ನಲ್ಲಿ ತಂಡವೊಂದನ್ನು ಕಟ್ಟಿಕೊಂಡರು. ನಾಟಕರಂಗದ ಮಹಾನ್ ನಿರ್ದೇಶಕ ಜಗದೀಶ್ ಶೆಟ್ಟಿ ಕೆಂಚನಕೆರೆ ಜೊತೆಯಾದರು. ಪರಿಣಾಮ 24/8/2012 ಮಂಗಳೂರು ಪುರಭವನದಲ್ಲಿ ಮನಸ್ಸು ಎಡ್ಡೆ ಇಪ್ಪಡೆ ನಾಟಕ ಯಶಸ್ವಿ ಪ್ರದರ್ಶನ ಕಾಣುತ್ತದೆ. ಆ ತಂಡದ ಹೆಸರು ತುಳುವೆರೆ ತುಡರು ಕಲಾ ತಂಡ. ಮಧುವಣ್ಣನ ಜೊತೆಗೆ ಕಲ್ಲಡ್ಕದಲ್ಲಿ ಹುಟ್ಟು ಪಡೆದಿದ್ದ ತುಳುವೆರೆ ತುಡರು ಕಲಾ ತಂಡವು ಸುರತ್ಕಲ್ಗೆ ಸ್ಥಳಾಂತರಗೊಂಡಿತು. ತನ್ನ ಪ್ರಥಮ ಪ್ರದರ್ಶನ ಯಶಸ್ಸಾಗಿ ಮೆಚ್ಚುಗೆ ವ್ಯಕ್ತವಾಗುತ್ತಲೇ ಮಧುವನ್ನ ಮತ್ತೆ ವಿರಮಿಸಲೇ ಇಲ್ಲ. ನಾಟಕರಂಗದಿಂದ ಹಣ ಸಂಪಾದಿಸಿದವರು ಯಾರೂ ಇಲ್ಲ ಈ ಸತ್ಯದ ಅರಿವಿದ್ದರೂ ತನ್ನ ದುಡಿಮೆಯ ಬಹುಭಾಗ ಮನೆಯ ಬದಲಾಗಿ ನಾಟಕಕ್ಕೆ ಕೊಟ್ಟರೂ ಮಧುಬಂಗೇರ ಅಂಜಲಿಲ್ಲ. 2013
ಎರಾ ಉಲ್ಲಿರು ಈ ಇಲ್ಲಡಿ ಎನ್ನುವ ನಾಟಕವನ್ನು ರಚಿಸಿ ರಂಗಕ್ಕೆ ಅರ್ಪಣೆಗೈದರು. ಅಲ್ಲಿಂದ ತುಳುವೆರೆ ತುಡರಿ ಕಲಾ ತಂಡ ಪೂರ್ಣ ಪ್ರಮಾಣದ ನಾಟಕ ತಂಡವಾಗಿ ಬದಲಾಯಿತು. ಆ ಕಾಲಕ್ಕೆ ಹೊಸ ರೀತಿಯ ರಂಗ ವಿನ್ಯಾಸದೊಂದಿಗೆ ಪ್ರದರ್ಶನ ಕಂಡ ಎರಾ ಉಲ್ಲಿರು ಈ ಇಲ್ಲಡಿ ನಾಟಕ ಸಾಲು ಸಾಲು ಯಶಸ್ವಿ ಪ್ರದರ್ಶನ ಕಂಡಿತು. ಆ ತಂಡ ಒಂದು ಕಲಾ ತಂಡವಾಗಿರಲಿಲ್ಲ, ಬದಲಾಗಿ ಒಂದು ಮನೆಯಂತಿತ್ತು. ಅಲ್ಲಿ ಸಂತೋಷ ಸಂಭ್ರಮ ಒಮ್ಮನಸ್ಸು ಮನೆ ಮಾಡಿತ್ತು. ಕಲೆಯನ್ನು ವ್ಯವಹಾರವಾಗಿ ಕಂಡವರಿರಲಿಲ್ಲ, ಅಲ್ಲಿ ಕಲೆಯ ಆರಾಧಕರು ಇದ್ದರು. ಮುಂದೆ ವರುಷಕ್ಕೊಂದು ನಾಟಕದಂತೆ ಇನಿ ಅತ್ತಂಡ ಎಲ್ಲೆ ಕೊಪ್ಪರಿಗೆ ಶಾಂತಿನಗರ ಸೆಕೆಂಡ್ ಕ್ರಾಸ್ ಅಕ್ಲೆಡ ಕೇಲ್ನೆ ಕಲಾತಂಡ ರಂಗಭೂಮಿಗೆ ಹೊಸ ಹೊಸ ನಾಟಕ ನೀಡುತ್ತಲೇ ಬಂತು. ಅದರಲ್ಲೂ ಕೊಪ್ಪರಿಗೆ 106 ಪ್ರದರ್ಶನ ಕಂಡು ಕಲಾಭಿಮಾನಿಗಳು ಬೇಡಿಕೆಯಿಂದ ಆ ನಾಟಕವನ್ನು ಪ್ರದರ್ಶಿಸುತ್ತಲೇ ಇದ್ದಾರೆ. ಕಾಂತಾರ ಸಿನಿಮಾಕ್ಕೆ ಮುನ್ನವೇ ಪಂಜುರ್ಲಿ ದೈವದ ಕಾರ್ಣಿಕವನ್ನು ಕೊಪ್ಪರಿಗೆ ತೋರ್ಪಡಿಸಿತ್ತು. ಇತ್ತೀಚೆಗೆ ಕಂಕನಾಡಿಯಲ್ಲಿ ನಡೆದಿದ್ದ ಕುಕ್ಕರ್ ಬಾಂಬ್ ಸ್ಫೋಟ ನೆನಪಿರಬಹುದು. ಇಂತಹ ಅಪಾಯ ಮಂಗಳೂರಿಗೆ ಇದೆ ಎನ್ನುವುದನ್ನ 3 ವರ್ಷದ ಹಿಂದೆಯೇ ಶಾಂತಿನಗರ ಸೆಕೆಂಡ್ ಕ್ರಾಸ್ ನಾಟಕದ ಮೂಲಕ ಎಚ್ಚರಿಸಿದ್ದ ಹಿರಿಮೆ ತುಳುವೆರೆ ತುಡರ್ ತಂಡಕ್ಕೆ. ಇದಲ್ಲದೆ ಕುಸಲ್ದ ಕಮ್ಮೆನ ಎಂಬ ಹಾಸ್ಯ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನೀಡಿದ ಕೀರ್ತಿಯು ತುಳುವೆರೆ ತುಡರ್ ಕಲಾ ತಂಡದ್ದು. ಕೇವಲ ನಾಟಕ ಮಾತ್ರ ನಮ್ಮ ಉದ್ದೇಶ ಅಲ್ಲ ಎನ್ನುವುದನ್ನು ತಂಡ ಸಾಬೀತುಪಡಿಸಿದೆ. ಬೀಚ್ ಸ್ವಚ್ಛತೆ, ಬಾಲತುಡರಿ ಎಂಬ ಮಕ್ಕಳ ಶಿಬಿರ, ಕಲಾವಿದರ ಸ್ನೇಹ ಸಮ್ಮಿಲನ, ಕಲಾತಂಡದ ವಾರ್ಷಿಕೋತ್ಸವ, ಕಲಾವಿದರಿಗೆ ಸನ್ಮಾನ, ಅಶಕ್ತ ಕಲಾವಿದರಿಗೆ ಆರ್ಥಿಕ ನೆರವು, ಹೀಗೆ ಸಾಲು ಸಾಲು ಕಾರ್ಯಕ್ರಮ ನಡೆಸಿದೆ. ಅದಕ್ಕಿಂತಲೂ ಮಿಗಿಲಾಗಿ ಕೋವಿಡ್ ಸಂದರ್ಭದಲ್ಲಿ ಕಲಾವಿದರಿಗೆ ಸರ್ಕಾರ ಆರ್ಥಿಕ ನೆರವು ನೀಡಲು ಮುಂದಾದಾಗ ಜಿಲ್ಲೆಯ ಎಲ್ಲ ಕಲಾವಿದರ ದತ್ತಾಂಶ ಸಂಗ್ರಹಿಸಿ ಅದನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ಕಲಾವಿದರಿಗೆ ಆರ್ಥಿಕ ನೆರವು ದಕ್ಕುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದು ಇದೇ ತುಳುವೆರೆ ತುಡರ ಕಲಾ ತಂಡ ಎನ್ನುವಂಥದ್ದು ಸತ್ಯ. ಇದಲ್ಲದೆ ತಂಡದ ಕಲಾವಿದರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಲಾವಿದರ ಜೊತೆಯಾಗಿ ಆರ್ಥಿಕ ನೆರವನ್ನು ನೀಡುತ್ತಿರುವುದು ಗಮನಾರ್ಹ. ಇಂತಹ ಅಪೂರ್ವ ಕಲಾವಿದರ ಸಮ್ಮಿಲನದ ಕಲಾ ತಂಡಕ್ಕೆ ಇಂದು ದಶ ಸಂಭ್ರಮ. ಸಾಗಿ ಬಂದ ಹಾದಿ ಕಡಿಮೆ, ಸಾಗಬೇಕಿರುವುದು ಬಹಳ, ಜೊತೆಗಿದ್ದೀರಿ ನೀವು ಎನ್ನುತ್ತ ಸಾಗುತ್ತದೆ ನಮ್ಮ ಈ ಕಲಾ ಪಯಣ.